ಈ ಕೆಳಗಿನವರಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಅಡ್ವೊಕೇಟ್ ಜನರಲ್ ಯಾರು? ಉತ್ತರ ಜಿ ಆರ್ ಯತಿರಾಜುಲು ನಾಯ್ಡು. ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಯಾಗಿರುವ ಕೃಷ್ಣಾರೆಡ್ಡಿಯವರು ಈ ಕೆಳಗಿನ ಯಾವ ರಾಜಕೀಯ ಪಕ್ಷದವರು? ಉತ್ತರ ಜೆಡಿಎಸ್ ಪಕ್ಷದವರು. ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು? ಉತ್ತರ ಅಭಯ್ ಶ್ರೀನಿವಾಸ್ ಓಕಾ. ಈ ಕೆಳಗಿನ ಮಸೂದೆಗಳಲ್ಲಿ ಯಾವ ಒಂದನ್ನು ಸಾರ್ವಜನಿಕ ಮಸೂದೆ ಎಂದು ಕರೆಯುತ್ತಾರೆ? ಒಂದು ಸಚಿವರು ಮಂಡಿಸುವ ಮಸೂದೆ, ಲೋಕಸಭೆ ಸದಸ್ಯರಿಂದ ಮಂಡಿಸುವ ಮಸೂದೆ, ರಾಜ್ಯಸಭೆಯ ಸದಸ್ಯರಿಂದ ಮಂಡಿಸುವ ಮಸೂದೆ, ವಿರೋಧ ಪಕ್ಷದ ಸದಸ್ಯರಿಂದ ಮಂಡಿಸುವ ಮಸೂದೆ. ಉತ್ತರ ಸಚಿವರಿಂದ ಮಂಡಿಸುವ ಮಸೂದೆ. ಅನುಚ್ಛೇದ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು ಯಾರಿಗೆ ಅಂತ? ಉತ್ತರ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಬಂದ ವರ್ಷ ಯಾವುದು? ಉತ್ತರ 1942 ಬಂದಿತು. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಕರ್ನಾಟಕಕ್ಕೆ ತಲಾ ಎಷ್ಟು ಸ್ಥಾನಗಳಿವೆ? ಉತ್ತರ 28, ಲೋಕಸಭೆಗೆ 12, ರಾಜ್ಯಸಭೆಗೆ ಕರ್ನಾಟಕದಿಂದ. ಈ ಕೆಳಗಿನ ಯಾವ ಚಳುವಳಿಯನ್ನು ಮಹಾತ್ಮ ಗಾಂಧಿ ಆರಂಭಿಸಲಿಲ್ಲ? ಅಸಹಕಾರ ಚಳುವಳಿ, ದಂಡಿ ಸತ್ಯಾಗ್ರಹ, ಸ್ವದೇಶಿ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ. ನಮಗೆಲ್ಲ ಗೊತ್ತಿದೆ ಅಸಹಕಾರ ಚಳುವಳಿ ನಾಯಕತ್ವ ವಹಿಸಿದ್ದು ಮಹಾತ್ಮ ಗಾಂಧೀಜಿ. ಸೇಮ್ ದಂಡಿ ಸತ್ಯಾಗ್ರಹ ಸಹ ಮಹಾತ್ಮ ಗಾಂಧೀಜಿಯವ್ರದ್ದು, ಕ್ವಿಟ್ ಇಂಡಿಯಾ ಚಳುವಳಿ ಸಹ ಮಹಾತ್ಮ ಗಾಂಧೀಜಿ. ಬಟ್ ಸ್ವದೇಶಿ ಚಳುವಳಿ ಮಹಾತ್ಮ ಗಾಂಧೀಜಿಯವರು ಆರಂಭಿಸಲಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ? ಗಾಂಧಿ ಇರ್ವಿನ್ ಒಪ್ಪಂದ, 5 ಮಾರ್ಚ್ 1931, ಚೌರಿ ಚೌರಾ ಘಟನೆ, 22 ಫೆಬ್ರವರಿ 1922, ದಂಡಿ ಸತ್ಯಾಗ್ರಹ, 12 ಮಾರ್ಚ್ 1930. ಈ ಮೇಲಿನ ಎಲ್ಲವೂ ಸರಿ. ಉತ್ತರ ಹೌದು, ಗಾಂಧಿ ಇರ್ವಿನ್ ಒಪ್ಪಂದ 5 ಮಾರ್ಚ್ 1931 ನಡೆಯುತ್ತೆ, ಚೌರಿ ಚೌರಿ ಘಟನೆ 22 ಫೆಬ್ರವರಿ 1922 ನಡೆಯುತ್ತೆ, ದಂಡಿ ಸತ್ಯಾಗ್ರಹ 12 ಮಾರ್ಚ್ 1930 ನಡೆಯುತ್ತೆ. ಹಾಗಾಗಿ ಈ ಮೇಲಿನ ಎಲ್ಲವೂ ಸಹ ಸರಿಯಾಗಿವೆ. ಉತ್ತರ ಮೇಲಿನ ಎಲ್ಲವೂ ಸರಿ. ಈ ಕೆಳಗಿನವುಗಳಲ್ಲಿ ಗಾಂಧೀಜಿ ಭಾಗವಹಿಸಿದ ಮೊದಲ ಕಾಂಗ್ರೆಸ್ ಅಧಿವೇಶನ ಯಾವುದು? ಇಲ್ಲಿ ಗಾಂಧೀಜಿ ಭಾಗವಹಿಸಿದ ಮೊದಲ ಕಾಂಗ್ರೆಸ್ ಅಧಿವೇಶನ ಕೇಳಿದರೆ 1901 ಕಲ್ಕತ್ತಾ ಅಧಿವೇಶನ, 1924 ಬೆಳಗಾವಿ ಅಧಿವೇಶನ, 1916 ಲಕ್ನೋ ಅಧಿವೇಶನ, 1907 ಸೂರತ್ ಅಧಿವೇಶನ. ಉತ್ತರ 1901 ಕಲ್ಕತ್ತಾ ಅಧಿವೇಶನ. ಅದೇ ಗಾಂಧೀಜಿಯವರು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಮೊದಲ ಕಾಂಗ್ರೆಸ್ ಅಧಿವೇಶನ ಅಂತ ಪ್ರಶ್ನೆ ಕೇಳಿದರೆ 1924 ಬೆಳಗಾವಿ ಅಧಿವೇಶನ ಸರಿಯಾಗುತ್ತೆ. ಸಾವಿರದ ಪೂನಾ ಸಾರ್ವಜನಿಕ ಸಭಾವನ್ನು ಈ ಕೆಳಗಿನವರಲ್ಲಿ ಯಾರು ಸ್ಥಾಪಿಸಿದರು? ಉತ್ತರ ಈ ಮೇಲಿನ ಎಲ್ಲರೂ ಸಹ ಪೂನಾ ಸಾರ್ವಜನಿಕ ಸಭಾವನ್ನು ಸ್ಥಾಪಿಸಿದರು. ಯಾರು? ಗಣೇಶ್ ವಾಸುದೇವ ಜೋಶಿ, ಎಸ್ ಎಚ್ ಚಿಪ್ಲೋನ್ಕರ್, ಎಂ.ಜಿ. ರಾನಡೆ. ಈ ಮೂವರು ಸಹ ಪೂನಾ ಸಾರ್ವಜನಿಕ ಸಭಾವನ್ನು ಸ್ಥಾಪಿಸಿದರು. ದಖನ್ ಪ್ರಸ್ಥಭೂಮಿಯಲ್ಲಿ ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ?
ಉತ್ತರ ಕಪ್ಪು ಮಣ್ಣು. ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡುಬರುತ್ತದೆ. ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಇನ್ಸುಲಿನ್ ಅನ್ನು ಈ ಕೆಳಗಿನಲ್ಲಿ ಯಾವುದು ಉತ್ಪತ್ತಿ ಮಾಡುತ್ತದೆ ಅಂತ ಪ್ರಶ್ನೆ. ಉತ್ತರ ಮೇದೋಜೀರಕ ಗ್ರಂಥಿ. ಭಾರತದ ಸುಪ್ರೀಂ ಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಮೂರ್ತಿ ಯಾರು? ಎಸ್ ಉತ್ತರ ಎಂ ಫಾತಿಮಾ ಬೀಬಿ. ಸಂಸದೀಯ ಸರ್ಕಾರದ ಗುಣ ಇದಾಗಿದೆ, ಅಂದರೆ ಸಂಸದೀಯ ಸರ್ಕಾರ ಅಂದರೆ ಯಾವುದಕ್ಕೆ ಉಪಯೋಗ, ಅದರ ಗುಣ ಏನು? ಎಸ್ ಬದಲಾವಣಾ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ, ಆದ್ದರಿಂದ ಇದನ್ನು ಸಂಸದೀಯ ಸರ್ಕಾರ ಅಂತ ಕರಿತೀವಿ. ಇದರ ಗುಣ ಬದಲಾವಣಾ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಯಾವ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ 1990 ಅಧಿನಿಯಮದಡಿಯಲ್ಲಿ ಸ್ಥಾಪಿಸಲಾಗಿದೆ. ಸ್ಮೃತಿ ಸ್ಥಳ ಈ ಕೆಳಗಿನ ಯಾರ ಸಮಾಧಿ ಸ್ಥಳವಾಗಿದೆ? ಉತ್ತರ ಅಟಲ್ ಬಿಹಾರಿ ವಾಜಪೇಯಿಯವರ ಸಮಾಧಿ ಸ್ಥಳವಾಗಿದೆ. ಬೈಸಿಕಲ್ ಕಂಡುಹಿಡಿದವರು ಯಾರು? ಉತ್ತರ ಮ್ಯಾಕ್ ಮಿಲ್ಲನ್. ಈ ಕೆಳಗಿನವುಗಳಲ್ಲಿ ಬೆಲ್ಜಿಯಂನ ರಾಜಧಾನಿ ಯಾವುದು? ಉತ್ತರ ಬ್ರುಸೆಲ್ಸ್. ಈ ಕೆಳಗಿನವುಗಳಲ್ಲಿ ಚಾಂದೇರಿ ಕದನ ನಡೆದ ವರ್ಷ ಯಾವುದು? ಉತ್ತರ 1528. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ? ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ. ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಪ್ರಸ್ತುತ ಭಾರತದ ಅಣುಶಕ್ತಿ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ ಕಮಲೇಶ್ ನೀಲಕಂಠ ವ್ಯಾಸ್. ಬಾರ್ಡೋಲಿ ಸತ್ಯಾಗ್ರಹದ ನಾಯಕತ್ವವನ್ನು ಯಾರು ವಹಿಸಿದ್ದರು? ಆಪ್ಷನ್ಸ್ಗಳನ್ನು ಗಮನಿಸಿ ಉತ್ತರ ಹೇಳಿ. ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಈ ಕೆಳಗಿನ ಯಾರಿಗೆ 2018 ಗಾಂಧಿ ಪ್ರಶಸ್ತಿ ಲಭಿಸಿದೆ? ಗಾಂಧಿ ಶಾಂತಿ ಪ್ರಶಸ್ತಿ ಲಭಿಸಿದೆ. ಉತ್ತರ ಯೋಹಿ ಸಾಸಕವ. 2019 ಪ್ರವಾಸಿ ಭಾರತೀಯ ದಿವಸ್ ಅನ್ನು ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಎಸ್ ವಾರಣಾಸಿಯಲ್ಲಿ ಆಯೋಜಿಸಲಾಗಿತ್ತು. ರಿಯಲ್ ಎಸ್ಟೇಟ್ನಲ್ಲಿ GST ಪ್ರಕರಣಗಳಿಗೆ ರಚಿಸಲಾದ ಸಚಿವರ ಸಮಿತಿಗೆ ಮುಖ್ಯಸ್ಥ ಯಾರಾಗಿದ್ದರು? ಅಂದರೆ GST ಪ್ರಕರಣಗಳಿಗೆ ರಚಿಸಲಾದ ಸಚಿವರ ಸಮಿತಿಯ ಮುಖ್ಯಸ್ಥ ಯಾರು ಅಂತ ಪ್ರಶ್ನೆ. ಉತ್ತರ ನಿತಿನ್ ಪಟೇಲ್. ಅಮಾಗರೆ LED ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಅಮ್ಮಗಾರೆ LEDಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಉತ್ತರ ಒಡಿಶಾ ರಾಜ್ಯ ಸರ್ಕಾರ. ಈ ಕೆಳಗಿನ ಯಾವ ದಿನಾಂಕದಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ? ವರ್ಲ್ಡ್ ಬ್ಲಡ್ ಡೋನಾರ್ ಡೇ. ಉತ್ತರ June 14 ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನನ್ನ ದೇಶ ಸಾಯುತ್ತಿರುವಾಗ ನಾನು ಜನಿಸಿದೆ ಎಂದು ಯಾರು ಹೇಳಿದ್ದಾರೆ? ಹೇಗಿದೆ ನನ್ನ ದೇಶ ಸಾಯುತ್ತಿರುವಾಗ ನಾನು ಜನಿಸಿದೆ, ಇದನ್ನು ಹೇಳಿದವರು ಯಾರು? ಉತ್ತರ ನೆಪೋಲಿಯನ್.
ಈ ಮಾತನ್ನು ಹೇಳ್ತಾನೆ. ಇತ್ತೀಚೆಗೆ ಮೊಹಮ್ಮದ್ ಬುಹಾರಿ ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? ಅಂದರೆ ಅಟ್ ಪ್ರೆಸೆಂಟ್ ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ನೈಜೀರಿಯಾ ದೇಶ? ಮೊಹಮ್ಮದ್ ಬುಹಾರಿ ಈಸ್ ಎ ಪ್ರೆಸಿಡೆಂಟ್ ಆಫ್ ನೈಜೀರಿಯಾ ಕಂಟ್ರಿ.